ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಬಾಳು ಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ನಿಮ್ಗೆಲ್ಲ ತಿಳಿದಿರೋ ಹಾಗೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಈ ದಿನವನ್ನ ನಾವು ಸಂಭ್ರಮಾಚರಣೆಯಿಂದ ಆಚರಿಸ್ತೀವಿ. ಯಾಕೆ ಅಂತಂದ್ರೆ ಇದು ವಿಶ್ವಕ್ಕೆ ಭಾರತದ ಕೊಡುಗೆ. ಯೋಗ ಅಭ್ಯಾಸ ಅನ್ನೋದು ನಮ್ಮ ದೇಶದಲ್ಲಿ ತಲೆತಲಾಂತರದಿಂದ ನಡ್ಕೊಂಡು ಬಂದಿರುವಂಥದ್ದು. ಇದನ್ನ ಪ್ರತಿಯೊಬ್ಬರೂ ಯೋಗಾಭ್ಯಾಸವನ್ನ ದಿನಚರಿಯಾಗಿ ಇಟ್ಕೊಂಡ್ರೆ ದೇಹ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳೋದನ್ನ ನಾವು ಕೇಳಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಅರಿವು ಎಷ್ಟಿದೆ ಅಂತ ಯೋಚನೆ ಮಾಡಿದಾಗ ನಮ್ಮ ಮನೆಯ ಹಿರಿಯರನ್ನು ನಾವು ನೋಡಬೇಕಾಗತ್ತೆ. 60 ದಾಟ್ತಿದ್ದ ಹಾಗೆ ಯಾಕೋ ಕೈಕಾಲು ನೋವು, ಯಾಕೋ ಬೆನ್ಬಗ್ಗದಕ್ಕಾಗೋದಿಲ್ಲ, ಸೊಂಟ ನೋವು, ಈ ಥರ 10 ನೋವುಗಳನ್ನು ಹೇಳೋದನ್ನು ನಾವು ಕೇಳ್ತಾನೆ ಇರ್ತೀವಿ. ವಾಕಿಂಗ್ ಹೋಗೋದಷ್ಟೇ ನೋಡ್ತೀವಿ ಹೊರತು ಯೋಗಾಭ್ಯಾಸ ಅನ್ನೋದು ಎಲ್ಲೋ ಕಾಣಲ್ಲ ಅಂತ ಅನಿಸುತ್ತೆ. ಈ ಯೋಗಾಭ್ಯಾಸ ಹಿರಿಯರಿಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಹಿರಿಯ ಯೋಗಾಚಾರ್ಯರು, ಯೋಗಪಟುಗಳು ಆದಂಥ ಡಾಕ್ಟರ್ SN ಓಂಕಾರ್ ಅವರು. ಸರ್ ನಮಸ್ಕಾರ. ನಮಸ್ತೆ. ಆಕಾಶವಾಣಿಯ ಕೇಳುಗರಿಗೆಲ್ಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಅಂತಂದ ಕೂಡ್ಲೇ ನಮ್ಮ ಕಣ್ಮುಂದೆ ಓಂಕಾರ್ ಅವರು ಬಂದ್ಬಿಡ್ತಾರೆ ತಕ್ಷಣನೇ, ಯಾಕಂದ್ರೆ ನೀವು 8 ಯೋಗಾಭ್ಯಾಸ ಮಾಡ್ತಾ ಇರುವಂತವ್ರು. ಈ ಹಿರಿಯರಿಗೆ ಯೋಗಾಭ್ಯಾಸ ಅಂತಂದಾಗ ನಿಮ್ಗೆ ಏನನ್ಸುತ್ತೆ? ಖಂಡಿತವಾಗಿ ಪ್ರತಿಯೊಬ್ಬರೂ ಯೋಗಾಭ್ಯಾಸಕ್ಕೆ ಅರ್ಹರೇ. ಯುವ ವೃದ್ಧೋ ಅತಿವೃದ್ಧೋ ವ್ಯಾಧಿತೋ ದುರ್ಬಲೋಪಿ ವಾ ಅಭ್ಯಾಸಾತ್ ಸಿದ್ಧಿ ಮಾಪ್ನೋತಿ ಸರ್ವ ಯೋಗೇಶ ತಂದ್ರಿತ ಅಂತ ಅಂದ್ರೆ ಪ್ರತಿಯೊಬ್ಬರೂ ಯೋಗಕ್ಕೆ ಅರ್ಹರೇ. ಅದರಲ್ಲೂ ಇವತ್ತು ಹಿರಿಯರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅಂದ್ರೆ ಇಲ್ಲಿ ನಮ್ಮ ಅಂದ್ರೆ 60 ಮೇಲ್ಪಟ್ಟ ನಾಗರಿಕರು, ಅದು ಒಂದು ಡೆಫಿನೇಷನ್. ಆ ರೀತಿಯಲ್ಲಿ ನೋಡಿದ್ರೆ ಖಂಡಿತವಾಗಿ 60 ಮೀರಿದ ಮೇಲೆ ಯೋಗಾಭ್ಯಾಸ ಪ್ರಾರಂಭ ಮಾಡಬಹುದು. ನಾವು 1 ಮಾಡಿಲ್ಲಪ್ಪ ಇನ್ನೇನ್ ಮಾಡೋದು ಅನ್ನತಕ್ಕಂತ ಹಿಂಜರಿಕೆ ಅನಾವಶ್ಯಕ. 60 ಯಾಕೆಂತ ಹೇಳಿದ್ರೆ ಇದು 60 ತನಕ ಪಾಪ ಆ ಕೆಲಸ ಈ ಕೆಲಸ ಅಂತಿರ್ತಾರೆ, ಆಮೇಲೆ ವಿಶ್ರಾಂತ ಜೀವನ ಪ್ರಾರಂಭ ಆಗುತ್ತೆ. ವಿಶ್ರಾಂತ ಜೀವನದಲ್ಲೂ ಯೋಗಾಭ್ಯಾಸವನ್ನ ಬಹಳ ಸುರಕ್ಷಿತವಾಗಿ ಪ್ರಾರಂಭ ಮಾಡಿ ಅದರ ಎಲ್ಲ ಉಪಯುಕ್ತತೆಗಳನ್ನ ಪಡ್ಕೋಬಹುದು. ಮೊದಲನೇದಾಗಿ ಈ ಕೆಲವು ಆಸನಗಳು, ಪ್ರಾಣಾಯಾಮ, ಇವುಗಳನ್ನು ಬಹಳ ಸುಲಭವಾಗಿ ಅಳವಡಿಸ್ಕೋಬಹುದು. ಕೆಲವು ಬಹಳ ಕ್ಷೇಮಕರವಾಗಿ ಮಾಡಬಹುದಾದಂತಹ ವಿಧಾನಗಳಿದೆ, ಅದನ್ನ ಖಂಡಿತವಾಗಿ ಅವರು ಅಭ್ಯಾಸ ಮಾಡಿ ಉಪಯೋಗ ಪಡ್ಕೋಬಹುದು. ಜೊತೆಗೆ ಇದಕ್ಕೆ ಮೀರಿ ನಮ್ಮ ಮಾನಸಿಕ ಆರೋಗ್ಯವನ್ನ ಹೇಗೆ ಚೆನ್ನಾಗಿಟ್ಕೋಬೇಕು ಇದರನ್ನ ಕುರಿತಾಗಿ ಪತಂಜಲಿಗಳು ಬಹಳ ವಿವರವಾಗಿ ತಮ್ಮ ಯೋಗ ಸೂತ್ರಗಳಲ್ಲಿ ಹೇಳಿರ್ತಾರೆ. ಅವುಗಳನ್ನ ಸಹ ನಾವು ಅಳವಡಿಸಿಕೊಂಡ್ರೆ ಆಗ ನಮ್ಮ ಬದುಕು ಮತ್ತಷ್ಟು ಸಮೃದ್ಧವಾಗುತ್ತೆ. ಈ ಪತಂಜಲಿ ಯೋಗ ಸೂತ್ರ ಅಂತ ಹೇಳಿದ್ರೆ ನೀವು ಮಾತಾಡುವಾಗ ಏನ್ ಹೇಳ್ತಾರೆ ಪತಂಜಲಿ ಅವರು? ಪತಂಜಲಿ ಮಹರ್ಷಿಗಳು 196 ಸೂತ್ರಗಳನ್ನ 4 ಅಧ್ಯಾಯಗಳಲ್ಲಿ ಬರೆದಿದ್ದಾರೆ. ಸಮಾಧಿ ಪಾದ, ಸಾಧನ ಪಾದ, ವಿಭೂತಿ ಪಾದ, ಕೈವಲ್ಯ ಪಾದ, ಇದರಲ್ಲಿ 196 ಸೂತ್ರಗಳನ್ನ ಬರೆದಿದ್ದಾರೆ. ಅವರು 196 ಸೂತ್ರಗಳಲ್ಲಿ ನಮ್ಮ ಇಡೀ ಶರೀರ, ಮನಸ್ಸು ಮತ್ತು ನಾವು ಏನು ಆತ್ಮ ಅಥವಾ ಚೈತನ್ಯ ಅಂತ ಏನ್ ಕರಿತೀವಿ ಇವೆಲ್ಲಕ್ಕೂ ಅನ್ವಯವಾಗತಕ್ಕಂತಹ ಬಹಳ ವೈಜ್ಞಾನಿಕವಾಗಿರ್ತಕ್ಕಂತಹ ಸೂತ್ರಗಳನ್ನ ಅವರು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನಾವು ಹೇಗೆ ನಿರ್ವಹಣೆ ಮಾಡ್ಕೋಬೇಕು, ಇವುಗಳನ್ನೆಲ್ಲ ಹೇಗೆ ಆರೋಗ್ಯಕರವಾಗಿಟ್ಕೊಂಡು ಜೀವನದಲ್ಲಿ ಸಂಪೂರ್ಣ ಸ್ವಾಸ್ಥ್ಯವನ್ನು ಪಡ್ಕೋಬೇಕು ಅಂತ ತಿಳಿಸಿದ್ದಾರೆ. ಅಲ್ಲಿ 2 ಸೂತ್ರದಲ್ಲಿ ಅವ್ರು ಹೇಳ್ತಾರೆ, ಯೋಗ ಚಿತ್ತವೃತ್ತಿ ನಿರೋಧ. ನಮಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮನಸ್ಸು ಸಮಾಧಾನವಾಗಿ ಇರತಕ್ಕಂತಹದ್ದೇ ಕಮ್ಮಿ ಆಗ್ಬಿಟ್ಟಿದೆ. ಎಲ್ಲರೂ ಏನೋ ಒಂಥರ ATMಗಳಾಗ್ಬಿಟ್ಟಿದೀವಿ. ATM ಅಂತ ಹೇಳಿದ್ರೆ ಆಲ್ವೇಸ್ ಥಿಂಕಿಂಗ್ ಮೈಂಡ್ ಅಂತ. ಮನಸ್ಸಿನಲ್ಲಿ ಏನೋ ಒಂದು ಯೋಚನೆಗಳು ನಡೀತಾನೆ ಇರುತ್ತೆ. ಅದರಲ್ಲೂ ವಿಶ್ರಾಂತ ಜೀವನ ಅಂತ ಪ್ರಾರಂಭ ಮಾಡ್ತೀವಿ. ಹೆಸರೇ ವಿಶ್ರಾಂತ ಜೀವನ, ಹಿರಿಯರ ಜೀವನ ಅಂದ್ರೆ ವಿಶ್ರಾಂತ ಜೀವನ ಆಗಿರ್ಬೇಕು. ಆದ್ರೆ ದುರದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲೂ ಏನೋ ತಕರಾರುಗಳು ನಡೀತಾ ಇರುತ್ತೆ. ಮನಸ್ಸು ಸಮಾಧಾನವಾಗಿರೋದಿಲ್ಲ. ಇವತ್ತಿನ ದಿವಸ ನಾವು ಕಾಣ್ತಾ ಇದೀವಿ ಹಿರಿಯರಲ್ಲೂ ಈ ಒಂದು ಖಿನ್ನತೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಇದು ಬಹಳ ದುರ್ದೈವದ ಸಂಗತಿ. ಹಾಗಾಗಿ ಪತಂಜಲಿಗಳು ಒಳ್ಳೆ ಮಾರ್ಗವನ್ನು ಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ನೋಡಿ, ಮನಸ್ಸಿನಲ್ಲಿ ಚಿತ್ತ ವೃತ್ತಿಗಳು ಬೇಕಾದಷ್ಟು ಬರ್ತಾ ಇರುತ್ತೆ. ಅವುಗಳನ್ನ ನಾವು ಗಮನಿಸೋದ್ ಕಲಿಬೇಕು ಬದಲು. ಮತ್ತೆ ಇದು ಯಾತಕ್ಕೆ ಬರುತ್ತೆ, ಯಾತಕ್ಕೆ ಇದು ನಮ್ಗೆ ತ್ರಾಸದಾಯಕ ಆಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮನಸ್ಸಿನಲ್ಲಿ ಇರತಕ್ಕಂತಹ ಕ್ಲೇಶಗಳು ಅವಿದ್ಯೆ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಅಂದ್ರೆ ನಮ್ಮ ತಪ್ಪು ತಿಳುವಳಿಕೆ, ನಮ್ಮ ನಿಜ ಸ್ವರೂಪವನ್ನು ತಿಳಿದೇ ಇರತಕ್ಕಂಥದ್ದು, ಅಂದ್ರೆ ನಾವು ಈ ದೇಹ ಮನಸ್ಸೇ ನಾನು ಅನ್ಕೊಳ್ತಕ್ಕಂತ ಒಂದು ತಪ್ಪು ತಿಳುವಳಿಕೆ, ನಂತರ
ಅತಿಯಾದಂತ ಒಂದು ರಾಗ, ಆಕರ್ಷಣೆಗಳು, ಮತ್ತೆ ದ್ವೇಷ, ಮತ್ತೆ ಭಯ, ಈ ಐದು ಬಹಳವಾಗಿ ಕಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದ ಹೇಗೆ ಮುಕ್ತರಾಗಬೇಕು ಅಂತಕ್ಕಂಥದ್ದನ್ನು ಸಹ ನಾವು ಯೋಗ ಶಾಸ್ತ್ರದಲ್ಲಿ ಕಾಣಬಹುದು. ಆಗಷ್ಟೇ ನಮಗೆ ಮಾನಸಿಕ ನೆಮ್ಮದಿ ಸಾಧ್ಯ. ಇಲ್ಲಿ ಒಂದು ನಾವೆಲ್ಲರೂ ತಿಳ್ಕೋಬೇಕು, ನಾವು ಎಂಥದೇ ಸಾಧನೆ ಮಾಡಿ ಏನೇ ಮಾಡಿದ್ರು ಈ ದೇಹಕ್ಕೆ ಮುಪ್ಪು ಅಂತಕ್ಕಂಥದ್ದು ತಪ್ಪಲ್ಲ, ಸಾವು ಅಂತಕ್ಕಂಥದ್ದು ತಪ್ಪಲ್ಲ. ಇದು ಷಡ್ವಿಕಾರಗಳನ್ನು ಒಳಗೊಂಡಿರತಕ್ಕಂಥದ್ದು. ತಿಷ್ಟತೆ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ಮೃಯತೆ, ಇದು ಈ ದೇಹಕ್ಕೆ ಸ್ವಭಾವತಃ ಬಂದಿರತಕ್ಕಂಥದ್ದು. ಆ ಕಾರಣದಿಂದಾಗಿ ನಾವು ಈ ದೇಹವನ್ನೇನಾದ್ರೂ ಮಾಡಿ ಯೌವನದಲ್ಲಿ ಇಟ್ಕೋತೀನಿ ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ. ಆದರೆ ಮನಸ್ಸನ್ನ ಬಹಳ ಆರಾಮವಾಗಿ ಆಹ್ಲಾದಕರವಾಗಿ ಇಟ್ಕೊಳ್ಳೋದಕ್ಕೆ, ಜೀವನವನ್ನ ಅತ್ಯಂತ ಸಂತಸದಿಂದ ಕಳೆಯೋದಕ್ಕೆ ಸಾಧ್ಯ ಇದೆ. ಅದನ್ನ ನಾವು ಯೋಗದಿಂದ ಕಂಡ್ಕೋಬಹುದು. ಅದರಲ್ಲೂ ವಿಶೇಷವಾಗಿ ನಮಗೆ 60 ದಾಟಿದ ನಂತರ ನಮ್ಮ ಇಂದ್ರಿಯಗಳು ನಮಗೆ ಹೆಚ್ಚು ಸಹಕರಿಸಲ್ಲ. ಅಂತ ಸಮಯದಲ್ಲಿ ಅವುಗಳನ್ನ ಹೇಗೆ ಶಾಂತವಾಗಿ ಇಟ್ಕೋಬೇಕು, ಮನಸ್ಸನ್ನ ಹೇಗೆ ಉದ್ರೇಕಕ್ಕೆ ಒಳಪಡದೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ದೂರ ಇಟ್ಟು ಆ ಒಂದು ಮನೋಸಂತುಲನವನ್ನ, ಮನಸ್ಸಿನ ಪ್ರಸನ್ನತೆಯನ್ನ ಕಾಪಾಡ್ಕೋಬೇಕು. ಇದನ್ನ ನಾವು ಖಂಡಿತವಾಗಿ ಗಮನಿಸಬೇಕು. ಇದು ಯೋಗದ ಅಭ್ಯಾಸದಿಂದ ಖಚಿತವಾಗಿ ಸಾಧ್ಯ. ಒಬ್ಬರು ಹೇಳೋ ಮಾತು ಕೇಳ್ತಾ ಇದ್ದೆ, ವಾಟ್ ಈಸ್ ಲೈಫ್ ಅಂತಂದ್ರೆ ಲೈಫ್ ಇಸ್ ಅ ಸ್ಟ್ರಗಲ್ ಅಂತ. ಸ್ಟ್ರಗಲ್ ಟು ಬಿ ಬೋರ್ನ್, ಸ್ಟ್ರಗಲ್ ಟು ಲಿವ್, ಸ್ಟ್ರಗಲ್ ಟು ಅಚೀವ್, ಸ್ಟ್ರಗಲ್ ಟು ಸಕ್ಸೀಡ್, ದೆನ್ ಸ್ಟ್ರಗಲ್ ಟು ಡೈ ಅಂತ. ಇದು ಯೋಗಶಾಸ್ತ್ರ ಅಷ್ಟು ಸುಲಭವಾಗಿ ಒಪ್ಪಲ್ಲ. ನೀವ್ ಹೇಳಿದ್ ನಿಜ. ಯಾಕೆಂದ್ರೆ ತುಂಬಾ ಜನದ ಲೈಫ್ ಏನಾಗ್ಬಿಟ್ಟಿದೆ ಅಂದ್ರೆ, ಲೈಫ್ ಈಕ್ವಲ್ಸ್ ಸ್ಟ್ರಗಲ್ ಟು ಪ್ರೊಕ್ಯೂರ್ ಪ್ಲಸ್ ಸ್ಟ್ರಗಲ್ ಟು ಸೆಕ್ಯೂರ್. ನಿಜ, ಜೀವನದಲ್ಲಿ ಅದ್ ಬೇಕು ಇದ್ ಬೇಕು ಅದ್ ಬೇಕು ಇದ್ ಬೇಕು ಅಂತ ಒದ್ದಾಡೋದು, ಆಮೇಲೆ ಅದನ್ನೆಲ್ಲ ಕಾಪಾಡ್ಕೊಳಕ್ ಒದ್ದಾಡೋದು, ಇದು ತಪ್ಪು. ಅದಕ್ಕೆ ಪತಂಜಲಿಗಳು ಹೇಳ್ತಾರೆ, ನಮ್ಮ ವೇದಾಂತ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರೂ ವಿ ಆರ್ ಆಲ್ ಡಿವೈನ್, ನಾವೆಲ್ಲರೂ ದೈವಾಂಶ ಸಂಭೂತರೇ, ಯಾರು ಏನ್ ಕಮ್ಮಿ ಇಲ್ಲ, ನಾವೆಲ್ಲರೂ ಆನಂದ ಸ್ವರೂಪಿಗಳೇ. ಆದ್ರೆ ನಮ್ಮ ಮನಸ್ಸಿನ ಮಾಲಿನ್ಯತೆಯಿಂದ ಇದು ನಮಗೆ ಅರಿವಿಗೆ ಬರ್ತಾ ಇಲ್ಲ. ಅರಿವಿಗೆ ಬರದೇ ಇರೋದ್ರಿಂದ ನಮ್ಗೆ ಓ ಜೀವನ ಸ್ಟ್ರಗಲ್ ಅನ್ಸುತ್ತೆ. ಇದು ಯಾವಾಗಲೂ ಅರಿವಿಗೆ ಬರುತ್ತೋ ಆಗ ನಮ್ಗೆ ಈ ಜೀವನ ಸಮೃದ್ಧವಾಗಿ ಕಾಣಿಸುತ್ತೆ. ಪ್ರತಿಯೊಬ್ಬರಿಗೂ ನಮ್ದೇನು ನಮ್ಮ ಜೀವನದಲ್ಲಿ ಏನು ದೋಷ ಇರೋದಿಲ್ಲ. ಏನಾಗ್ಬಿಡುತ್ತೆ, ನಾವು ನಮ್ಮ ನೆಮ್ಮದಿ ಓ ಇನ್ಯಾರ ಮೇಲೂ ಅವಲಂಬಿತವಾಗಿದೆ, ಇನ್ನೆತ್ತರ ಮೇಲೂ ಅವಲಂಬಿತವಾಗಿದೆ ಅಂತ ಅನ್ಕೋತಾ ಇರ್ತೀವಿ. ಹಾಗಾಗಿ ಅದು ನಮಗೆ ಸದಾ ನಿರಾಸೆಯನ್ನು ಉಂಟು ಮಾಡ್ತಾ ಇರುತ್ತೆ, ತ್ರಾಸದಾಯಕವಾಗುತ್ತೆ. ನಾವು ನೆಮ್ಮದಿಯಾಗಿರ್ತಕ್ಕಂಥದ್ದು ಒಂದು ಸಾಧನೆ ಅಂತಕ್ಕಂಥದ್ದು ಅರಿತುಕೋಬೇಕು. ಅದು ಕೇವಲ ನಮಗೆ ನಮ್ಮ ಆಂತರ್ಯದಿಂದ ಮಾತ್ರ ಬರ್ತಕ್ಕಂಥದ್ದು. ನಾವು ಒಮ್ಮೆ ಆ ಮಟ್ಟವನ್ನ ಯೋಗ ಸಾಧನೆಯಿಂದ ಮುಟ್ಟಿದ್ರೆ ಆಗ ಈ ಜೀವನ ಏನು ತ್ರಾಸದಾಯಕ ಅನ್ಸಲ್ಲ. ಇಟ್ ವೋಂಟ್ ಲುಕ್ ಲೈಕ್ ಎ ಸ್ಟ್ರಗಲ್, ಇಟ್ ವಿಲ್ ಬಿ ಎ ಗ್ರ್ಯಾಂಡ್ ಸೆಲೆಬ್ರೇಷನ್. ಲೈಫ್ ಈಸ್ ಎ ಸೆಲೆಬ್ರೇಷನ್ ಫಾರ್ ಎ ಪರ್ಸನ್ ಹೂ ಹ್ಯಾಸ್ ರೈಟ್ ಪರ್ಸ್ಪೆಕ್ಟಿವ್. ಅದನ್ನು ನೋಡುವ ದೃಷ್ಟಿ ಇದೆಯಲ್ಲ, ಅದು ಚೆನ್ನಾಗಿದ್ರೆ ನಮ್ಮ ನಮ್ಮ ಜೀವನ ಪ್ರತಿಯೊಬ್ಬರಿಗೂ ಅದು ಚೆನ್ನಾಗೇ ಇರುತ್ತೆ. ಅದನ್ನು ನಾವು ಅರಿತುಕೋಬೇಕು. ಅದಕ್ಕಿರ್ತಕ್ಕಂತಹ ರಹದಾರಿಯೇ ಯೋಗ. ನಿಜ. ಈಗ ನೀವು ಹೇಳ್ತಾ ಇರುವಾಗ ಯೋಗ ಅಂತಂದ ಕೂಡಲೇ ಎಲ್ರಿಗೂ ಮನಸ್ಸಿಗೆ ಬರುವಂತದ್ದು ಏನು ಅಂತಂದ್ರೆ, ಯೋಗಾಸನಗಳು ಮತ್ತೆ ಉಸಿರಾಟದ ಕ್ರಿಯೆ. ನಿಜ ನಿಜ ನಿಜ. ಯೋಗ ಅಂತಂದ್ರೆ ಈ ರೀತಿ ಮನಸ್ಸನ್ನ ಒಂದು ಚಿತ್ತ ವೃತ್ತಿಯನ್ನ ಸಮತೋಲನ ಕಾದ್ಕೊಳ್ಳೋದಿರಬಹುದು, ಒಂದು ಉಚ್ಛ್ರಾಯ ಸ್ಥಿತಿಗೆ ಹೋಗುವಂಥದ್ದು ಅನ್ನೋ ಬಗ್ಗೆ ಯೋಚನೆ ಬರೋದೇ ಇಲ್ಲ. ನಿಜ. ಯಾಕೆ ಅಂತ ಹೇಳಿದ್ರೆ, ಇದು ಈ ಯೋಗಾಸನಗಳು ವಿಶೇಷವಾಗಿ ಒಂದು ರೀತಿ ಬಹಿರಂಗ ತೋರ್ಪಡಿಸ್ಕೊಳ್ಳೋದು ಇರುತ್ತೆ. ಹಾಗಾಗಿ ಇದನ್ನ ಯಾವ್ದೋ ಒಂದು ಮಾಧ್ಯಮಗಳಲ್ಲಿ ಇದನ್ನ ತೋರಿಸ್ಬೇಕು ಅಂದ್ರೆ ಆಸನಗಳೇ ತೋರಿಸ್ಬೇಕು. ಮನಸ್ಸಿನ ಬಗ್ಗೆ ಹೆಚ್ಚಿಗೆ ಹೇಳ್ತಾ ಹೋದ್ರೆ ಯಾರು ಕೇಳಿಸ್ಕೊಳ್ಳೋರು ಇಲ್ಲ. ಆಸನಗಳಲ್ಲಿ ವೈವಿಧ್ಯತೆಗಳು ಜಾಸ್ತಿ, ಹಾಗಾಗಿ ಅದಕ್ಕೆ ತನ್ನದೇ ಆದಂತ ಆಕರ್ಷಣೆ ಇದೆ, ಉಪಯೋಗನೂ ಇದೆ, ಇಲ್ಲ ಅಂತಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ವಯಸ್ಸಾದ್ಮೇಲೆ ತಾವಾಗ್ಲೇ ಮೊದ್ಲೇ ಹೇಳ್ದಾಗೆ ಸ್ನಾಯು ಸೆಳೆತ, ಯಾವ್ದೋ ಕೀಲಿನ ತೊಂದರೆ ಇತ್ಯಾದಿಗಳು ಉಂಟಾಗ್ತಾ ಇರುತ್ತೆ. ಅವುಗಳಿಂದ ಮುಕ್ತರಾಗೋದಕ್ಕೆ ಈ ಆಸನಗಳು ಖಂಡಿತವಾಗಿ ಉಪಯೋಗ ಮಾಡುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ. ಮತ್ತೆ ಉಸಿರಾಟ, ಅದರಲ್ಲೂ ಕೆಲವು ಸುಲಭವಾದಂತಹ ಉಸಿರಾಟ ಕ್ರಮಗಳು ಮನಸ್ಸನ್ನ ಪ್ರಶಮನಗೊಳಿಸೋದಕ್ಕೂ ಸಹಾಯ ಮಾಡುತ್ತೆ ಖಂಡಿತ. ಯಾಕೆಂತ ಹೇಳಿದ್ರೆ ನಾವು ಹೇಳ್ತಕ್ಕಂತ ಈ ನಿಧಾನಗತಿಯ ಉಸಿರಾಟ, ವಿಶೇಷವಾಗಿ ನಾಡಿಶೋಧನ ಪ್ರಾಣಾಯಾಮಗಳ ಅಭ್ಯಾಸ, ಭ್ರಮಣಿ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ, ಇವೆಲ್ಲವೂ ನಮ್ಮ ಉದ್ವೇಗಕರ ನರುದ್ವೇಗಕರ ಮಂಡಲಗಳಲ್ಲಿ ಸಾಮರಸ್ಯತೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ತನ್ನದೇ ಆದ ಪ್ರಯೋಜನ ಇದೆ. ಹಿರಿಯರು ಅದರಿಂದ ಉಪಯೋಗ ಪಡ್ಕೋಬೇಕು ನಿಜ, ಆದರೆ ಅಷ್ಟಕ್ಕೆ ಸೀಮಿತವಾಗಬಾರದು. ಅದನ್ನ ಮೀರಿ ನಾವು ಪತಂಜಲಿಗಳು ಮನಸ್ಸಿನ ಬಗ್ಗೆ ಏನ್ ಹೇಳಿದ್ದಾರೆ,
ಮನಸ್ಸಿನಲ್ಲಿರ್ತಕ್ಕಂತ ಮಾಲಿನ್ಯಗಳನ್ನ ಹೇಗೆ ತೊಡೆದು ಹಾಕೋಬೇಕು, ಇದಕ್ಕೆ ಅವರು ಕೊಟ್ಟಿರ್ತಕ್ಕಂತ ಒಂದು ದೊಡ್ಡ ಧ್ಯೇಯ ವಾಕ್ಯ ಅಂತ ಹೇಳಿದ್ರೆ ಅಭ್ಯಾಸ ವೈರಾಗ್ಯಾಭ್ಯಾಮ್ ಸನ್ನಿರೋಧ. ಇದು ಅಭ್ಯಾಸದಿಂದ ವೈರಾಗ್ಯದಿಂದ ಮಾತ್ರ ಈ ಮನಸ್ಸನ್ನು ನೀನು ಸಮಾಧಾನಗೊಳಿಸಿಕೊಳ್ಳಬಹುದು ಅಂತ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅದನ್ನೇ ಹೇಳಿದ್ದಾನೆ. ಒಂದು ಮನಸ್ಸು ಹಿಡಿತಕ್ಕೆ ಬರಬೇಕಾದ್ರೆ ಅರ್ಜುನ ಕೇಳ್ತಾನೆ ಹೇಗೆ ಈ ಒಂದು ಮನಸ್ಸಿನ ಚಾಂಚಲ್ಯತೆಯನ್ನು ನಾವು ನಿವಾರಿಸ್ಕೋಬೇಕು ಅಂತ. ಆಗ ಕೃಷ್ಣ ಇದೇ ಮಾತು ಹೇಳ್ತಾನೆ, ಅಭ್ಯಾಸ ಏನದು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಅಭ್ಯಾಸ ಅಂತ ಹೇಳಿದ್ರೆ ಅದಕ್ಕೆ ಪತಂಜಲಿ ಹೇಳ್ತಾರೆ, ಸತ್ತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ. ಅದನ್ನು ದೀರ್ಘಕಾಲೀನವಾಗಿ ನಿತ್ಯ ನಿರಂತರವಾಗಿ ಉತ್ಸಾಹಿತವಾದಂತ ಮನಸ್ಸಿನಿಂದ ಮಾಡಬೇಕು. ಎರಡನೇದು ವೈರಾಗ್ಯ. ವೈರಾಗ್ಯ ಅಂತ ಹೇಳಿದ್ರೆ ನಾವು ಮನಸ್ಸು ಏನ್ ನೋಡ್ತೀವಿ ಏನ್ ಕೇಳ್ತೀವಿ ಎಲ್ಲಾ ತರ ಸಿಗಾಕೋತಾ ಇರುತ್ತೆ, ಅದರಿಂದ ನಾವು ಸಿಕ್ಕಾಕೊಳ್ಳದೆ ಇರೋದು ಕಲ್ತ್ಕೋಬೇಕು. ಅದಕ್ಕೆ ಪತಂಜಲಿಗಳು ಹೇಳ್ತಾರೆ, ದೃಷ್ಟ ಆನುಶ್ರವಿಕ ವಿಷಯ ವಿತೃಷ್ಣಸ್ಯ ವಶೀಕಾರ ಸಂಜ್ಞ ವೈರಾಗ್ಯಂ. ನಾವು 60 ಮತ್ತೆ ತೀರಾ ಅದೇ ತರ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ನನ್ನ ಶೇರ್ ಸರ್ಟಿಫಿಕೇಟು ಇನ್ನೆಷ್ಟು ಗಳಿಸ್ಬೋದು ಇದರಲ್ಲೇ ನಾವು ಮುಳುಗೋಗ್ಬಿಟ್ರೆ ಅದು ನಮಗೆ ಮನಸ್ಸಿಗೆ ತ್ರಾಸದಾಯಕವಾಗುತ್ತೆ. ಅದಕ್ಕೆ ಇದೊಂದು ಎಚ್ಚರ. ಅದಕ್ಕೇನೆ ಅದನ್ನು ವಿಶ್ರಾಂತ ಜೀವನ ಅಂತ ಚೆನ್ನಾಗಿ ಕರೆದಿದ್ದಾರೆ. ನಾವು ನಮ್ಮ ಕಿರಿಯರಿಗೆ ಜವಾಬ್ದಾರಿಯನ್ನು ಕೊಟ್ಟು ನಾವು ಈ ತರದ ಕೆಲವು ಉತ್ತಮವಾದಂತ ಸದ್ಗ್ರಂಥಗಳ ಅಧ್ಯಯನದ ಕಡೆಗೆ ಗಮನವನ್ನ ಕೊಟ್ಟು ಯೋಗಶಾಸ್ತ್ರದ ಅಧ್ಯಯನ ಇತ್ಯಾದಿಗಳನ್ನ ಮಾಡ್ತಾ ಬಂದ್ರೆ ಮನಸ್ಸು ಆಗ ಒಂದು ಸಮಾಧಾನಕ್ಕೆ ಬರುತ್ತೆ. ಮತ್ತೆ ಅನ್ಯ ಆಕರ್ಷಣೆಗಳಿಂದ ನಾವು ದೂರ ಉಳಿಬೇಕು. ಉಳಿದಾಗಷ್ಟೇ ಆ ವೈರಾಗ್ಯ ಡಿಸ್ಪ್ಯಾಷನ್ ಸಾಧ್ಯ ಆಗುತ್ತೆ. ಅದು ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಕ್ರಮೇಣವಾಗಿ ಮನಸ್ಸು ಒಂದು ಸಮಾಧಾನಕರವಾದಂತಹ ಪ್ರಸನ್ನತೆಯನ್ನ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ನೀವು ಹೇಳ್ತಾ ಇರ್ಬೇಕಾರೆ ಒಂದು ಅನ್ಸತ್ತೆ ಈಗೇನಂತಂದ್ರೆ, ಕಣ್ಣು ಮುಚ್ಚಿ ಕೂತ ತಕ್ಷಣನೇನೆ ಇಲ್ಲದ ಯೋಚನೆಗಳೆಲ್ಲ ತಲೆ ಸುತ್ತ ಸುತ್ತ ಶುರು ಆಗ್ಬಿಡುತ್ತೆ. ಕಣ್ಣು ತೆಗೆದಿದ್ದಾಗ ಏನು ಕಾಣಿಸಲ್ಲ. ಏನೇ ಮೊದ್ಲೇ ಹೇಳಿದ್ದು ATM ಅಂತ, ಆಲ್ವೇಸ್ ಥಿಂಕಿಂಗ್ ಮೈಂಡ್. ಇದು ಯೋಚನೆ ಮಾಡಿ 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 ಈ ಮನಸ್ಸನ್ನ ಏನು ಯೋಚನೆ ಮಾಡದೆ ಇಟ್ಕೋಬಹುದು ಅಂತಕ್ಕಂಥದ್ದೇ ನಾವು ಮರೆತು ಬಿಟ್ಟಿದ್ದೀವಿ. ಹೌದು, ಹಾಗಾಗಿ ಯಾವಾಗ್ಲೂ ಏನು ಯೋಚನೆ ಮಾಡ್ತಾನೆ ಇರ್ತೀವಿ. ಕಣ್ಣು ಮುಚ್ಚಿದಾಗ ಅಷ್ಟೇ ಅಲ್ಲ, ಕಣ್ಣು ತೆಗೆದಾಗ್ಲೂ ನಾವು ಸರಿಯಾಗಿರಲ್ಲ. ಈಗ ನಾವು ಯಾವ್ದೋ ಒಂದು ಭಾಷಣ ಕೇಳಿಸ್ಕೊತಾ ಇದ್ರೆ ಮನಸ್ಸು ತನ್ನದೇ ಆದಂತ ಕೆಲವು ವಿಚಾರಗಳನ್ನ ಹಾಕ್ತಾ ಇರುತ್ತೆ, ನಮ್ಮೊಳಗಡೆ ನಾವೇ ಮಾತಾಡ್ಕೊತಾ ಇರ್ತೀವಿ. ಮೈಂಡ್ ವಿಲ್ ಮೇಕ್ ಲಾಟ್ ಆಫ್ ಜಡ್ಜ್ಮೆಂಟ್ಸ್, ರಿಮಾರ್ಕ್ಸ್, ಸೆಲ್ಫ್ ಟಾಕಿಂಗ್, ಇದೆಲ್ಲ ಇದ್ದೇ ಇರುತ್ತೆ. ಅದಕ್ಕೆ ನಾವು ಮನಸ್ಸನ್ನ ಸಾಕ್ಷಿಗಳಾಗಿ ಗಮನಿಸೋದು ಮೊದಲು ಕಲಿಬೇಕು. ಕರೆಕ್ಟ್. ಕಲಿತರೆ ಆಗಿ ಇದೆಲ್ಲ ಕ್ರಮೇಣ ತಗ್ಗುತ್ತೆ. ಆಗ ಮನಸ್ಸು ಪ್ರಸನ್ನತೆಯನ್ನು ಹೊಂದಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಈ ರೀತಿ ಯೋಚನೆಗಳಿಗೇನು ಒಂದು ಒಂದರಿಂದ ಒಂದು ಹಿಂದರಿಂದ ಒಂದು ಈ ನಮ್ಮ ಇದಿರುತ್ತಲ್ಲ ಟಿಶ್ಯೂ ಪೇಪರ್ ಬಾಕ್ಸ್, ಆತರ ಒಂದ್ ಹೇಳಿದ್ರೆ ಇನ್ನೊಂದ್ ಮೇಲೆ ಬರುತ್ತೆ, ಇನ್ನೊಂದ್ ಹೇಳಿದ್ರೆ ಇನ್ನೊಂದ್ ಬರುತ್ತೆ, ಈಗ ಬರ್ತಾನೆ ಇರ್ತದೆ, ಅದಕ್ಕೇನು ಕೊನೆ ಇರೋದಿಲ್ಲ. ಇದರಿಂದಾನೆ ನಾವು ಅನೇಕ ವೇಳೆ ಆ ನೆಮ್ಮದಿಯ ನೆಲೆಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾವು ಮಾಡುವ ಎಲ್ಲ ಕೆಲಸಗಳಲ್ಲೂ ನಾವು ಸಾಕ್ಷಿಗಳಾಗಿರೋದನ್ನ ಕಲಿಬೇಕು. ನಾವು ಬೆಳಗ್ಗೆ ಹಲ್ಲುಜ್ಜೋದ್ರಿಂದ ಹಿಡಿದು ಎಲ್ಲ ಒಂದೊಡೆ ಕಾಫಿ ಕುಡಿಯೋದನ್ನು ಅತ್ಯಂತ ತನ್ಮಯತೆಯಿಂದ ಮಾಡಿದ್ರೆ ಅದೇ ಧ್ಯಾನ ಆಗಬಲ್ಲದು. ತಿಂಡಿ ತಿನ್ನೋದು, ಊಟ ಮಾಡೋದು, ಎಲ್ಲವನ್ನು ಒಂದು ಅದಕ್ಕೆ ಅದರಲ್ಲಿ ಅದಕ್ಕೆ ಬೇಕಾದಂತ ಶ್ರದ್ಧೆ ಭಕ್ತಿಗಳನ್ನ ಬೆಳೆಸ್ಕೋಬೇಕು. ಬೆಳೆಸ್ಕೊಂಡು ಆ ಒಂದು ತಾದಾತ್ಮ್ಯತೆಯಿಂದ ನಾವು ಮಾಡ್ಲಿಕ್ಕೆ ಏನೇ ಚಟುವಟಿಕೆ ಆಗ್ಲಿ ತಾದಾತ್ಮ್ಯತೆಯಿಂದ ಮಾಡಿದ್ರೆ ಆಗ ಮನಸ್ಸಿನಲ್ಲಿ ಅನ್ಯ ಯೋಚನೆಗಳು ಬರಲ್ಲ, ಆಗ ನೆಮ್ಮದಿ ಸಾಧ್ಯ ಆಗುತ್ತೆ. ಈ ಪಾಸಿಟಿವ್ ಥಿಂಕಿಂಗ್ ಮತ್ತೆ ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ, ಯೋಗಾಭ್ಯಾಸದಿಂದ ಈ ಒಂದು ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಸಕಾರಾತ್ಮಕ ಚಿಂತನೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತೀರಾ? ಅಲ್ಲ, ಖಂಡಿತ. ಪತನಿಗಳು ಏನ್ ಹೇಳ್ತಾರೆ, ಇದು ಪಾಸಿಟಿವ್ ಥಿಂಕಿಂಗ್ ನೆಗೆಟಿವ್ ಥಿಂಕಿಂಗ್ ಅಂತಕ್ಕಂಥದ್ದು ನಮಗೆ ಪಾಶ್ಚಾತ್ಯರಿಂದ ಬಂದಿರತಕ್ಕಂಥದ್ದು. ಆದ್ರೆ ಪತಂಜಲಿಗಳು ಹೇಳ್ತಾರೆ ಇದಕ್ಕಿಂತ ಸೂಕ್ಷ್ಮವಾಗಿ ಹೇಳ್ತಾರೆ ಅವರು, ವೃತ್ತಯ ಪಂಚತಯ್ಯ ಕ್ಲಿಷ್ಟ ಅಕ್ಲಿಷ್ಟಾಹ. ಅಂದ್ರೆ ನಮ್ಮಲ್ಲಿ ಯೋಚನೆಗಳು ವೃತ್ತಿಗಳು 5 ತರ ಇರುತ್ತೆ ಯೋಚನೆಗಳು. ನೋಡಿ, ಇದು ಪತಂಜಲಿಗಳ ಒಂದು ವೈಜ್ಞಾನಿಕ ಸಂಶೋಧನೆಗೆ ಒಂದು ಜ್ವಲಂತ ನಿದರ್ಶನ. ಪತಂಜಲಿಗಳ ಪ್ರಕಾರ ನಾವ್ ಎಷ್ಟು ಯೋಚನೆಗಳು ಬರುತ್ತೆ ಅಂತ ಯಾರನ್ನಾದ್ರೂ ಕೇಳಿದ್ರೆ ಕೋಟ್ಯಾಂತರ ಅಂತಾರೆ. ಪತಂಜಲಿಗಳ ಪ್ರಕಾರ ಅದನ್ನ 5 ಗುಂಪುಗಳಾಗಿ ವಿಂಗಡಿಸಬಹುದು, ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರಾ ಸ್ಮೃತಯ. ಅಲ್ದೇನೆ ಈ ಯೋಚನೆಗಳು ಯಾವುದೇ ಬಂದ್ರು ಅದು ಕ್ಲಿಷ್ಟವಾಗಿರ್ಬೇಕು ಇಲ್ಲ ಅಕ್ಲಿಷ್ಟವಾಗಿರ್ಬೋದು. ಕ್ಲಿಷ್ಟವಾಗಿರೋದು ಅಂದ್ರೆ ಏನು ಯೋಚನೆಗಳು ಅಂತ ಹೇಳಿದ್ರೆ ಅದು ಪಂಚ ಕ್ಲೇಶಗಳನ್ನ ಒಳಗೊಂಡಿರುತ್ತೆ. ಅದರಲ್ಲಿ ಏನೋ ಒಂದಷ್ಟು ರಾಗ ದ್ವೇಷ ಭಯ ಮದ ಈ ತರದ ಏನಾದ್ರು ಇದ್ರೆ ಅದು ಕ್ಲಿಷ್ಟಕರವಾದಂತ ಆಲೋಚನೆ. ಮುಂದೆ
ಇದ್ರೆ ಅದು ಅಕ್ಲಿಷ್ಟ, ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತೇನಿಲ್ಲ. ನಮ್ಮಲ್ಲಿ ಏನ್ ಮೂಲವಾಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಪ್ಪ ನೀನು ಯೋಚನೆ ಮಾಡ್ತಕ್ಕಂಥದ್ದು ಅದೇ ಸಮಸ್ಯೆ. ಯೋಚನೆ, ಮನಸ್ಸು ಒಂದು ಉಪಕರಣ, ಮೈಂಡ್ ಈಸ್ ಓನ್ಲಿ ಅನ್ ಇನ್ಸ್ಟ್ರೂಮೆಂಟ್. ಕರೆಕ್ಟ್. ನನಗೆ ಯಾವಾಗ ಬೇಕೋ, ಯಾತ್ರ ಬಗ್ಗೆ ಬೇಕೋ ಆಗ ಯೋಚನೆ ಮಾಡುವಂಗಿರ್ಬೇಕು, ಮಿಕ್ಕಿದ ಸಮಯದಲ್ಲಿ ಅದು ನಿಶಾಂತದಲ್ಲಿ ಇರಬೇಕು. ಆ ಒಂದು ಪ್ರಭುತ್ವವನ್ನು ನಾವು ಮನಸ್ಸಿನ ಮೇಲೆ ಸಾಧಿಸ್ಬೇಕು. ಅದು ಯಾವಾಗ್ಲೂ ಪಾಸಿಟಿವ್ ಯೋಚನೆ ಮಾಡ್ತಾ ಇದ್ರು ಅದು ತಪ್ಪೆ, ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರು ಅದು ತಪ್ಪೆ. ಯಾಕೆಂತಂದ್ರೆ ಈ ಪಾಸಿಟಿವ್ ನೆಗೆಟಿವ್ ಅನ್ನೋದೇನೆ ಆ ವ್ಯಕ್ತಿಯ ಮೇಲೆ ನಿರ್ಣಯ ಆಗುತ್ತೆ, ಯಾರು ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅಂತ. ಅದಕ್ಕೆ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಕ್ಲೇಶ ರಾಹಿತ್ಯವಾದಂತ ಯೋಚನೆಗಳೇ ಅಥವಾ ಕ್ಲೇಶ ಭರಿತವಾದಂತ ಯೋಚನೆಗಳೇ ನಮಗ್ ಬರ್ತಾ ಇದೆಯಾ. ಕ್ಲೇಶ ಭರಿತವಾದಂತ ಯೋಚನೆಗಳೇ ಯಾವಾಗ್ಲೂ ಬರ್ತಾ ಇದ್ರೆ, ಅರ್ಥಾತ್ ಏನೋ ರಾಗ ದ್ವೇಷ ಅಹಂ ಈ ತರದ್ದೇ ಬರ್ತಾ ಇದ್ರೆ ಇದು ತಪ್ಪೋ. ಇದರಿಂದ ನಾವು ಮುಕ್ತರಾಗ್ಬೇಕಾದ್ರೆ ಮೊದಲು ಈ ಕ್ಲೇಶಗಳು ನಮ್ಮಲ್ಲೇ ಎಷ್ಟಿದೆ ಏನಿದೆ, ಸಂಸ್ಕಾರಗಳು ವಾಸನೆಗಳು ಅಂತ ಕರೀತಾರೆ ಪತಂಜಲಿಗಳು, ಈ ಸಂಸ್ಕಾರಗಳಿಂದ ನಾವು ಹೇಗೆ ಮುಕ್ತರಾಗೋದು, ಇದನ್ನ ನಾವು ಕಾಣಬೇಕಾಗತ್ತೆ, ಇದನ್ನ ಕಲಿಬೇಕು. ಇದೇ ಯೋಗದಲ್ಲಿ ಇರತಕ್ಕಂತ ಒಂದು ಮಹಾರಹಸ್ಯ. ಈ ಮನಸ್ಸಿನ ಕ್ಲೇಶಗಳನ್ನ ಯಾಕೆ ತೊಡೆದಾಕಿ ಮನಸ್ಸನ್ನು ನಿರ್ಮಲಗೊಳಿಸೋದು, ನಿರ್ಮಲಗೊಳಿಸಿದಾಗ ನಮ್ಮ ನಿಜಸ್ವರೂಪದ ದರ್ಶನ ತಾನೇ ತಾನಾಗಿ ಆಗುತ್ತೆ. ಅದಕ್ಕೆ ಪತಂಜಲಿಗಳು ಹೇಳ್ತಾರೆ, ಸದಾ ದೃಷ್ಟು ಸ್ವರೂಪೇ ಅವಸ್ಥಾನಂ. ಯಾವಾಗ ಮನಸ್ಸು ಶುದ್ಧೀಕರಣಗೊಳ್ಳುತ್ತೋ ಆಗ ಆ ಸಾಧಕ ತನ್ನ ನಿಜಸ್ವರೂಪದಲ್ಲಿ ನೆಲೆಸ್ತಾನೆ ಅಂತ. ಆಗ್ಲೇ ನಮಗೆ ನೆಮ್ಮದಿಯ ನೆಲೆ ಸಾಧ್ಯ. ವಯಸ್ಸಿನ ಜೊತೆಗೆ ಪ್ರಬುದ್ಧತೆ ಬರಬೇಕು ಅಂತ ಹೇಳ್ತಾರೆ. ಪ್ರಬುದ್ಧತೆಗೆ ವಯಸ್ಸಿದೆ ಅಂತ ಹೇಳ್ತೀರಾ, ಅಥವಾ ಯೋಗಾಭ್ಯಾಸದಿಂದಾನು ಪ್ರಬುದ್ಧತೆ ಬೆಳೆಸ್ಕೊಳ್ಬಹುದಾ? ನೋಡಿ, ಏಜಿಂಗ್ ಡಸ್ ನಾಟ್ ಗ್ಯಾರಂಟಿ ವಿಸ್ಡಮ್, ಇದು ಸ್ಪಷ್ಟವಾಗಿ ತಿಳ್ಕೋಬೇಕು. ಆದ್ರೆ ಇವತ್ತಿನ ಒಂದು ಅನ್ಯ ಆಕರ್ಷಣೆಗಳು ಕೇವಲ ಯುವಕ ಯುವತಿಯರನ್ನು ಕಾಡ್ತಾ ಇದೆ ಅಷ್ಟೇ ಅಲ್ಲ, ಅನೇಕ ಹಿರಿಯರನ್ನು ಕಾಡ್ತಾ ಇರತಕ್ಕಂಥದ್ದು ಈ ಅನ್ಯ ಆಕರ್ಷಣೆಗಳು. ಎಲೆಕ್ಟ್ರಾನಿಕ್ ಮೀಡಿಯಾ, ಮೊಬೈಲ್, ಇದರಲ್ಲೇ ಮಗ್ನರಾಗ್ಬಿಡೋದು ಇತ್ಯಾದಿಗಳನ್ನ ನಾವು ಕಾಣ್ತಾ ಇರ್ತೀವಿ ಇವತ್ತಿನ ದಿವಸ. ಹಾಗಾಗಿನೇ ವಯಸ್ಸಾದವರಲ್ಲೂ ಖಿನ್ನತೆ ಮತ್ತೆ ಆತಂಕಗಳು ಬಹಳವಾಗಿದೆ. ಯುವಕ ಯುವತಿಯರಲ್ಲಿ ಖಿನ್ನತೆ ಇದ್ರೆ ಬಹಳ ಬೇಗ ಗೊತ್ತಾಗ್ಬಿಡುತ್ತೆ, ಅರಿವಿಗೆ ಬರುತ್ತೆ. ಆದ್ರೆ ವಯಸ್ಸಾದವರಲ್ಲಿ ಖಿನ್ನತೆ ಇದ್ರೂ ಅದನ್ನ ಯಾರು ಗಮನಿಸೋದೂ ಇಲ್ಲ, ಗೊತ್ತಾಗೋದಿಲ್ಲ. ಹಾಗಾಗಿ ಇದು ಒಂದು ಬಹಳ ಗಹನವಾದಂತ ಸಮಸ್ಯೆ. ವಯಸ್ಸಾದಾಗ ಮಾತ್ರಕ್ಕೇನೆ ಪ್ರಬುದ್ಧತೆ ಬರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಆದ್ರೆ ಯೋಗ ಸಾಧನೆಯನ್ನ ಮಾಡೋದ್ರಿಂದ ಖಂಡಿತವಾಗಿ ಪ್ರಬುದ್ಧತೆ ಬರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ವಿಶ್ರಾಂತಿಯಲ್ಲಿರುವಂತ ಅಂದ್ರೆ ನಿವೃತ್ತಿ ಹೊಂದಿದಂತಹ ಹಿರಿಯರು, ಮನೆಯಲ್ಲಿರುವಂತಹ ಹಿರಿಯರು ಯಾವ ರೀತಿಯ ಯೋಗಾಭ್ಯಾಸವನ್ನ ಪ್ರತಿದಿನ ಅಭ್ಯಾಸ ಮಾಡ್ಕೊಳ್ಬಹುದು ಅಂತ ನೀವು ಹೇಳ್ತೀರಾ? ಖಂಡಿತ. ಇದು ಮೊದಲನೇದಾಗಿ ಪ್ರತಿಯೊಬ್ಬರೂ ಪತಂಜಲಿಗಳು ಹೇಳಿರ್ತಕ್ಕಂತಹ ಅಷ್ಟಾಂಗ ಯೋಗ ಪದ್ಧತಿ ಇದು. ಯಾಕೆಂತ ಹೇಳಿದ್ರೆ ಇದು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಇದ್ದವರು ಸಹ ಈ ಹಾದಿಯಲ್ಲಿ ಮುನ್ನಡೆದು ಆ ಗಮ್ಯಸ್ಥಾನವನ್ನ ತಲುಪಬಹುದು. ಪತಂಜಲಿಗಳು ಅದಕ್ಕಾಗಿ ಅಷ್ಟಾಂಗ ಯೋಗ ಪದ್ಧತಿಯನ್ನ ಕೊಟ್ಟಿದ್ದಾರೆ. ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಎಂಟು ಮಜಲುಗಳು ಉಳ್ಳಂತಹದ್ದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು ಎಂಟು ಅಂಗಗಳು. ಇದರಲ್ಲಿ ಯಮ, ನಿಯಮ ಅಂತ ಹೇಳಿದ್ರೆ ನಾವು ಪಾಲಿಸಬೇಕಾದಂತಹ ಸಾಮಾಜಿಕ ನಿಯಮಗಳೇನು, ಕಟ್ಟಲೆಗಳೇನು, ವೈಯಕ್ತಿಕ ನಿಯಮಗಳೇನು ಅಂತ ಐದೈದು ಕೊಟ್ಟಿದ್ದಾರೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಯಮಾಹ, ಐದು. ಶೌಚ, ಸಂತೋಷ, ತಪಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮಾಹ, ಇದು ಐದು ನಿಯಮಗಳು. ಮೊದಲು ಇದನ್ನ ನಾವು ಪಾಲಿಸ್ಬೇಕು ಜೀವನದಲ್ಲಿ, ಇದನ್ನ ನಾವು ಪಾಲಿಸ್ತಾ ಇದ್ದೀವಾ? ಯಾಕೆಂತ ನಮ್ಮ ಮನಸ್ಸು ಶುದ್ಧಿ ಆಗ್ಬೇಕಾದ್ರೆ ಇದು ಆಧಾರ ಸ್ತಂಭ, ಫೌಂಡೇಶನ್. ಇದು ಚೆನ್ನಾಗಿದ್ರೆ ಇದು ಎರಡನ್ನ ಪಾಲಿಸ್ತರೇನೆ ಸಾಕು, ಮನಸ್ಸು ಎಷ್ಟು ಹಗರ ಆಗ್ಬಿಡುತ್ತೆ. ಆದ್ರೆ ನಾವು ಇವುಗಳನ್ನು ಬಿಟ್ಟು ಏನೇನೋ ಸರ್ಕಸ್ ಮಾಡಕ್ ಹೋದ್ರೆ ಪ್ರಯೋಜನ ಆಗಲ್ಲ. ಹಾಗಾಗಿ ಯಮ, ನಿಯಮ ಮೊದಲು ಪಾಲಿಸ್ಬೇಕು. ಬಹಳ ಸುಲಭ, ಇದೇನು ನಮಗೆ ಅರಿಯದಂತಹದ್ದಲ್ಲ, ಆದ್ರೆ ಅಗತ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದಿಲ್ಲ. ಪಾಲಿಸಿ ಉದಾಹರಣೆಗೆ ಅಹಿಂಸೆ, ಇನ್ನೊಬ್ಬರಿಗೆ ನೋವು ಉಂಟು ಮಾಡಬಾರದು. ಕಾಯ, ವಾಚ, ಮನಸ್ಸ, ಇದನ್ನು ಪ್ರತಿಯೊಬ್ಬರು ಪಾಲಿಸ್ಬೇಕು. ಇದೊಂದು ತಿಳ್ಕೊಂಬಿಟ್ರೆ ಸಾಕು, ಎಷ್ಟೋ ಮನೆಗಳಲ್ಲಿ ಅತ್ತೆ ಸೊಸೆಯರ ನಡುವೆ ಯಾವುದೇ ಒಂದು ಸಮಸ್ಯೆ ಇರಲ್ಲ. ಇದು ಗೊತ್ತಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಒಬ್ರಿಗೊಬ್ರಿಗೆ ಪರಸ್ಪರ ಘರ್ಷಣೆ. ಯಾಕೆಂದ್ರೆ ಅನೇಕ ಸಮಸ್ಯೆಗಳು ಹಿರಿಯರಿಂದಾನು ಉಂಟಾಗ್ಬೋದು, ಎಲ್ಲ ಕಿರಿಯರಿಂದಾನೇ ಸಮಸ್ಯೆ ಆಗುತ್ತೆ ಅಂತ ಹೇಳಕ್ ಬರಲ್ಲ.
ಕುಟುಂಬಗಳಲ್ಲಾಗ್ಲಿ ಎಲ್ಲೇ ಆಗ್ಲಿ. ಹಾಗಾಗಿ ನಾವು ಹಿರಿಯರಾದಂತವರು ಸಹ ಇದನ್ನ ನಾವು ಪಾಲಿಸಬೇಕು. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಇತಿಮಿತಿಯನ್ನು ಅರಿತು ಜೀವನ ಮಾಡ್ತಕ್ಕಂಥದ್ದು, ಅಪರಿಗ್ರಹ. ಅಪರಿಗ್ರಹ ಅಂತ ಹೇಳಿದ್ರೆ ನಮಗೆ ಅನಗತ್ಯವಾಗಿ ಏನೇನನ್ನು ಶೇಖರಿಸ್ತಕ್ಕಂಥದ್ದು, ಬೇಡದೇ ಇರೋದನ್ನ, ಬೇಕಾಗಿರೋದನ್ನ ಬೇಕಾಗಿರೋದಕ್ಕಿಂತ ಹೆಚ್ಚು ಶೇಖರಿಸ್ತಕ್ಕಂಥದ್ದು, ಅದು ಹೋಗ್ಬೇಕು ಅಂದ್ರೆ ಒಂದಷ್ಟು ದಾನ ಧರ್ಮಗಳು ಕಲಿಬೇಕು, ಇದೆಲ್ಲ ಮಾಡಬೇಕು. ಹಾಗೇನೆ ನಿಯಮ, ಶೌಚ, ಶುಭ್ರತೆಯನ್ನು ಕಾಪಾಡ್ಕೋಬೇಕು. ನಾವು ಇರತಕ್ಕಂಥ ಸುತ್ತಮುತ್ತಲು ಎಲ್ಲವನ್ನು ಶುಭ್ರವಾಗಿಡ್ಬೇಕು, ಮಾನಸಿಕವಾಗಿ ಶುದ್ಧವಾಗಿರ್ಬೇಕು. ಎಷ್ಟೋ ವೇಳೆ ನಾವು ಹಿರಿಯರಾದ್ರೂ ಸಹ ಮಾನಸಿಕ ಶುದ್ಧತೆ ಬರೋದಿಲ್ಲ, ಇನ್ನೂ ಅಲ್ಲಿ ಯಾರಾದ್ಮೇಲೋ ದ್ವೇಷ ಅದು ಇದು ಸಾಧಿಸ್ತಾನೆ ಇರ್ತೀವಿ, ಇನ್ನೂ ಏನೇನೋ ಆಕರ್ಷಣೆಗಳು ಇಟ್ಕೊಂಡೇ ಇರ್ತೀವಿ, ಬಿಡಬೇಕು. ಸಂತೋಷ, ಸಂತೋಷ ಅಂತ ಹೇಳಿದ್ರೆ ಕಂಟೆಂಟ್ಮೆಂಟ್. ಅನೇಕ ವಯಸ್ಸಾದ್ಮೇಲೆ ನಮ್ಗೆ ಇನ್ನೂ ಆಗ್ಬೇಕು ಇದ್ಬೇಕು ಅನ್ನೋರೇ ಜಾಸ್ತಿ, ಅಥವಾ ನಮಗೆ ಮಕ್ಕಳು ಇದು ಮಾಡ್ಬೇಕು ಅದು ಮಾಡ್ಬೇಕು ಅನ್ನೋರು ಇರ್ತಾರೆ. ಈ ಕಂಟೆಂಟ್ಮೆಂಟ್ ಇದ್ದವ್ರಿಗೆ ಆ ಥರದ್ದು ಏನು ಇರೋದಿಲ್ಲ. ಅದಕ್ಕೆ ಪತಂಜಲಿಗಳು ಹೇಳ್ತಾರೆ, ಸಂತೋಷ ಇದನ್ನ ಕಲಿತ್ಕೋ, ಸಂತೋಷ ಅನುತ್ತಮ ಸುಖಲಾಭ ಅಂತ ಹೇಳ್ತಾರೆ. ಯಾರು ಸಂತಸದಿಂದ ಇರ್ತಾರೋ ಅವರಿಗೆ ಮಾತ್ರ ಅತ್ಯುತ್ತಮವಾದಂತಹ ಸುಖ ಲಭ್ಯವಾಗುತ್ತೆ ಹೊರತು ಬಯಸುವವನಿಗೆ ಎಂದಿಗೂ ಸುಖ ಸಿಕ್ಕೋದಿಲ್ಲ. ಸಂತೋಷ, ಶೌಚ, ಸಂತೋಷ, ತಪಸ್ಸು. ತಪಸ್ಸು ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳನ್ನ ಸರಿಯಾಗಿ ಪಳಗಿಸ್ಬೇಕು. ವಯಸ್ಸಾಗ್ತಾ ಇದ್ದಂಗೆ ಇದಕ್ಕೆ ಏನೇನೋ ಇದು ಮನಸ್ಸು ಏನೇನೋ ಬೇಕು ಅಂತ ಇರುತ್ತೆ, ಆದ್ರೆ ಅದಕ್ಕೆಲ್ಲ ಆ ಕಡೆ ಕಡೆ ಹೋಗ್ಬಿಡ್ಬಾರ್ದು, ಅದೇ ತಪಸ್ಸು. ಸ್ವಾಧ್ಯಾಯ, ಸ್ವಾಧ್ಯಾಯ ಅಂತ ಹೇಳಿದ್ರೆ ಉತ್ತಮ ಗ್ರಂಥಗಳನ್ನ ಓದಿ, ಉತ್ತಮವಾದಂತಹ ವ್ಯಕ್ತಿಗಳ ಬದುಕನ್ನ ಓದಿ, ಭಗವಾನ್ ರಮಣರ ಬಗ್ಗೆ ಓದಿ, ಕಂಚಿ ಪರಮಾಚಾರ್ಯರ ಬಗ್ಗೆ ಓದಿ, ವಿವೇಕಾನಂದರ ಬಗ್ಗೆ ಓದಿ, ಇದೆಲ್ಲ ಏನಾಗುತ್ತೆ ನಮ್ಮ ಬದುಕನ್ನು ಸಮೃದ್ಧಗೊಳಿಸುತ್ತೆ. ಪತಂಜಲಿ ಯೋಗ ಸೂತ್ರಗಳು ಓದಿ, ಭಗವದ್ಗೀತೆ, ಸಂಪೂರ್ಣ ರಾಮಾಯಣ, ಅಥವಾ ನಿಮ್ಗೆ ಯಾವ್ದ್ರಲ್ಲಿ ಉತ್ತಮ ಸದ್ಗ್ರಂಥಗಳಲ್ಲಿ ನಿಮ್ಮ ನಂಬಿಕೆಗೆ ಯಾವ್ದಿದೆಯೋ ಅವುಗಳನ್ನ ಅಧ್ಯಯನ ಮಾಡಿದ್ದು ಸ್ವಾಧ್ಯಾಯ. ಈಶ್ವರ ಪ್ರಣಿಧಾನ ಅಂತ ಹೇಳಿದ್ರೆ ಸರೆಂಡರಿಂಗ್, ಶರಣಾಗತಿಯನ್ನು ಕಲ್ತ್ಕೊಳ್ಳಿ. ಯಾವುದೋ ಒಂದು ದೊಡ್ಡ ಒಂದು ಶಕ್ತಿ ಇದೆ ಅಲ್ಲಿ, ಅದರಿಂದ ಎಲ್ಲ ನಡೀತಾ ಇದೆ, ಅದಕ್ಕೆ ಶರಣ ಆಗ್ತೀನಿ. ಎಲ್ಲ ನಾನು ಮಾಡಿದೆ ನಾನು ಮಾಡಿದೆ ನಂದು ಅಂತ ಎಷ್ಟು ದಿವಸ ಒದ್ದಾಡ್ತೀರ? ಇದನ್ನ ಎಲ್ಲ ನಾವು ಪಾಲಿಸಿದ್ರೆ ನಮ್ಮ ಮನಸ್ಸು ಹಗುರ ಆಗುತ್ತೆ, ನಮ್ಮ ಬದುಕು ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಆಸನಗಳು, ಆಸನಗಳು ಕೆಲವು ಸುಲಭವಾದಂತಹ ಆಸನಗಳು ಮಾಡಿ. ಏನ್ ತೀರಾ ಏನು ಎಲ್ರೂ ಏನೋ ಹಿಮ್ಮುಖವಾಗಿ ಬಗ್ಗಿ ಊರ್ಧ್ವದ ಆಸನ ಇವುಗಳನ್ನೇ ಮಾಡಬೇಕು ಅಂತೇನಿಲ್ಲ, ಸುಲಭವಾಗಿ ಕೆಲವು ಮಾಡ್ಬೋದು. ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಿರಿಯರಿಗೆ ಅಭ್ಯಾಸ ಮಾಡೋದಕ್ಕೆ ಸುಲಭವಾಗಿರ್ತಕ್ಕಂಥ ಅಂದ್ರೆ ಕುರ್ಚಿ ಮೇಲೆ ಕೂತು ಕೆಲವು ಆಸನಗಳನ್ನು ಮಾಡ್ಬೋದು. ಅವರೇನ್ ನೆಲದ ಮೇಲೆ ಕೂತ್ಕೊಂಡು ಏನೋ ಮಾಡಿ ತೊಂದರೆಗೊಳಗಾಕುವಂತಹದ್ದು ಅಗತ್ಯವೂ ಇಲ್ಲ. ಅಂತ ಕೆಲವು ಆಸನಗಳನ್ನು ಹಾಕಿದೀವಿ. ಇನ್ನೂ ಅನೇಕರ ಬಗ್ಗೆ ಈಗೆಲ್ಲ ಯೂಟ್ಯೂಬ್ ಎಲ್ಲ ಅದಕ್ಕೆ ಚೆನ್ನಾಗಿ ಬಳಸ್ಕೋಬಹುದು. ಸುಲಭವಾಗಿ ಕೆಲವು ಆಸನಗಳನ್ನು ಅಭ್ಯಾಸ ಮಾಡೋದ್ರಿಂದ ಅನೇಕ ಈ ದೈಹಿಕ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಕೋಬಹುದು. ಹಾಗೆ ಪ್ರಾಣಾಯಾಮ, ಕೆಲವು ಸುಲಭವಾದಂತಹ ಪ್ರಾಣಾಯಾಮಗಳು ಈಗಾಗಲೇ ಅದ್ರ ಬಗ್ಗೆ ಹೇಳಿದೆ. ನಿಧಾನಗತಿಯ ಉಸಿರಾಟ, ಉದರ ಆಧಾರಿತ ಉಸಿರಾಟ, ನಾಡಿಶೋಧನ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಈ ಉಜ್ಜಾಯಿ ಪ್ರಾಣಾಯಾಮ, ಇವೆಲ್ಲ ವೈಜ್ಞಾನಿಕವಾಗಿ ಇದಕ್ಕೆ ಸಾಕಷ್ಟು ಆಧಾರ ಇದೆ. ಇವುಗಳೆಲ್ಲ ಬಹಳ ಉಪಯುಕ್ತವಾಗಿದೆ. ಇಂಥವುಗಳ ಅಭ್ಯಾಸದ ಬಗ್ಗೆನೂ ನಾವು ನಮ್ಮ ಯೂಟ್ಯೂಬ್ ಚಾನಲ್ಗಳು ಹಾಕಿದ್ದೀವಿ. ಅವುಗಳನ್ನು ನೋಡಿ ಮನೆಯಲ್ಲೇ ಅಭ್ಯಾಸ ಮಾಡ್ಕೋಬಹುದು, ಇಲ್ಲ ಯಾವ್ದಾದ್ರು ತರಗತಿಗಾದ್ರೂ ಹೋಗಿ ಅಭ್ಯಾಸ ಮಾಡ್ಬೋದು. ಇದಿಷ್ಟನ್ನು ಖಚಿತವಾಗಿ ಅಳವಡಿಸ್ಕೋಬಹುದು. ಒಳ್ಳೆಯದು ಡಾಕ್ಟರ್ ಓಂಕಾರ ಅವರೇ, ಇದುವರೆಗೂ ಹಿರಿಯರಿಗೆ ಯೋಗಾಭ್ಯಾಸ ಈ ವಿಷಯದ ಬಗ್ಗೆ ಸಾಕಷ್ಟು ಮಾತುಗಳನ್ನು ಆಡಿದ್ದೀರಾ. ಈ ಮಾತುಗಳು ಎಲ್ಲ ಕೇಳುಗರ ಮನೆ ತಲುಪೋದಷ್ಟೇ ಅಲ್ಲ, ಮನಸ್ಸನ್ನು ತಲುಪಲಿ ಅಂತ ನಾವು ಹಾರೈಸ್ತೀವಿ. ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ. ತಮಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.